ಕ್ವಶನ್ ಮಾಡಿದರು. ಅಂಬೇಡ್ಕರ್ ಅವರು ಈ ದೇಶಕ್ಕೆ ಒಂದು ದೊಡ್ಡ ಸಂವಿಧಾನ ಕೊಟ್ಟರು, ಅದನ್ನು ಬಿಟ್ಟು ಹೋಗಲಾರದಾಗ ಇಡೀ ಬಹುಸಂಖ್ಯಾತರಿಗೆ ಅಧಿಕಾರ ಸಿಗುವಂಥ ಒಂದು ವ್ಯವಸ್ಥೆ ಮಾಡಿಟ್ಟು ಹೋಗಿದ್ದಾರೆ. ಈ ನೆಲೆಯಲ್ಲೇ ಇವತ್ತು ರಾಹುಲ್ ಗಾಂಧಿಯವರಾಗಿರ್ಬೋದು, ಕೇಜ್ರಿವಾಲ್ರಾಗಿರ್ಬೋದು, ಅಥವಾ ನಮ್ಮ ಅಖಿಲೇಶ್ ಯಾದವ್ ಅವರಾಗಿರ್ಬೋದು, ಅದರ ಜೊತೆಗೆ ನಮ್ಮ ತೇಜಸ್ವಿ ಯಾದವ್ ಅವರಾಗಿರ್ಬೋದು, ಇವರೆಲ್ಲರೂ ಈ ದಿಶೆಯಲ್ಲಿ ಚಿಂತನೆ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಇವತ್ತು ನಮ್ಮ ಠಾಕ್ರೆ ಅವರು ಕೂಡಿದ್ದಾರೆ. ಇದರಿಂದಾಗಿ ಒಳಗಿಂದೊಳಗೆ ಆರ್ ಎಸ್ ಎಸ್ಗೆ ಅವ್ರಿಗೆ ಏನಪ್ಪ ಅಂತ ಚಿಂತನೆ ಶುರುವಾಗ್ಯದ, ನಾವು ಅವ್ರ ಹಾದಿಯಲ್ಲಿ ಹೋಗ್ಬೇಕಪ್ಪ, ಅದನ್ನು ಬಿಟ್ಟು ಬೇರೆ ಹೋದ್ರೆ ತಪ್ಪು ಅಂತ ತಿಳ್ಕೊಂಡು ಇವತ್ತು ಅವರು ಮೋದಿಯವರು ಹೇಳಿದವರು ಇಲ್ಲೋ ಮೀಟಿಂಗ್ ಗೊತ್ತಿಲ್ಲ, ಇವತ್ತು ಜನಸಂಖ್ಯೆ ಒಂದು ಏನಪ್ಪ ಸರ್ವೆ ಮಾಡಿಸುವಂಥ ಒಂದು ವಿಷಯಕ್ಕೆ ಬಂದು ನಿಂತಿದ್ದಾರೆ. ಮಾಡಿಸ್ಬೇಕಪ್ಪ ನಾವು ಅದನ್ನು ಕ್ರೆಡಿಟ್ ಇವ್ರಿಗೆ ಕೊಡುವಾಗಿಲ್ಲ, ರಾಹುಲ್ ಗಾಂಧಿಯವ್ರಿಗೆ ಕೊಡುವಾಗಿಲ್ಲ ಅನ್ನುವಷ್ಟು ಮಟ್ಟಿಗೆ. ಅಂದ್ರೆ ಅದನ್ನು ಅವ್ರಿಗೆ ಕೊಟ್ಟು ಅವ್ರು ಬಂದಾಗ ಮಾಡಿದ್ರಪ್ಪ ಅಂದ್ರೆ ಅದು ಸಹಿತ ನಮ್ಗೆ ಇಲ್ಲದಂಗೆ ಆಗ್ತದೆ. ಅದೇ ಕಾಲಕ್ಕೆ ಒ ಬಿ ಸಿಯನ್ನು ಜೊತೆಗೆ ಮೈನಾರಿಟಿಯನ್ನು, ಮತ್ತು ಈ ಹಿಂದೆ ಏನಿತ್ತು ನಿಮಗೆ ಗೊತ್ತದೆ, ನಮ್ಮ ಮುಸಲ್ಮಾನರು ಓಟ್ ಹಾಕೋದು ಬೇಡ ಬಂದು ಹೇಳ್ತಾ ಇದ್ರು ಮೋದಿಯವರು, ಮತ್ತು ಜೊತೆಗೆ ಈ ಪ್ರಾತಿನಿಧಿಸಂಥ ಆರ್ ಎಸ್ ಎಸ್. ಆದರೆ ಇವತ್ತು ಗೊತ್ತಾಗಿದೆ ನಾವು ಈ ದೇಶಕ್ಕೆಲ್ಲ ಏನೋ ಉದ್ಯೋಗ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ, ಸ್ವಚ್ಛ ನೀರು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ, ಉದ್ಯೋಗ ಸೃಷ್ಟಿ ಮಾಡೋಕ್ಕೂ ಆಗುವುದಿಲ್ಲ, ನಿರುದ್ಯೋಗ ಹೋಗುವುದಿಲ್ಲ. ಅದಕ್ಕಾಗಿ ಆ ಜನರು ಪ್ಲೀಸ್ ಮಾಡಿಕೊಂಡು ಅವ್ರ ಜೊತೆ ನಾವು ಹೋಗಬೇಕು ಅನ್ನೋಂಥ ಹೊಸ ಒಂದು ಐಡಿಯಾಗಳನ್ನ ಹಾಕ್ತಾ ಇದ್ದಾರೆ. ಇನ್ನು ನಮ್ಮ ಮೋದಿ ಮತ್ತು ಶಾರ್ ಅವರ ಮುಖವಾಡಗಳನ್ನ ಬದುಕಿ ಸರಿಸುವಂಥ ಎಲ್ಲ ಪ್ಲ್ಯಾನ್ಗಳು ಮಾಡ್ತಾ ಇದ್ದಾರೆ ಅಂತೇಳಿ ಒಂದು ಬಲವಾದ ವರದಿಗಳು ಬರ್ತಾ ಇದ್ದಾವೆ. ಈ ನೆಲೆಯಲ್ಲಿ ನಿಮ್ಮೊಂದಿಗೆ ನಾನು ಈ ವಿಷಯ ಏನು ಮಾತಾಡ್ತಾ ಇದ್ದೇನಪ್ಪ ಅಂದರೆ ಆರ್ ಎಸ್ ಎಸ್ ಹೊಸ ಮುಖವನ್ನು ನಮ್ಮ ಮುಂದಿಡುವಂಥದ್ದು, ಈ ದೇಶದ ಮುಂದಿಡುವಂಥ ಪ್ರಯತ್ನ ಮಾಡೋ ಜೊತೆಗೆ ಸ್ವತಃ ಆರ್ ಎಸ್ ಎಸ್ನ ಒಂದು ರಾಜಕೀಯ ಪಕ್ಷ ಆಗಿ ಹೊರಗೆ ಹೊಂತದೋ ಏನೋ ಯಾರಿಗೆ ಗೊತ್ತು. ಬಿ ಜೆ ಪಿ ಮಾತ್ರ ಇವತ್ತು ಅದ್ರ ಜೊತೆಗೆ ಮೋಸ್ಟ್ಲಿ ಹಂಗೆ ಮಾಡಲಿಕ್ಕಿಲ್ಲ, ಯಾಕಂದರೆ ಆರ್ ಎಸ್ ಎಸ್ ಗೊತ್ತದೆ ಸ್ವತಃ ಪಾತ್ರ ಮಾಡೋಕ್ಕಿಂತಲೂ ಇನ್ನೊಬ್ಬರು ತಂದ ಅವ್ರ ಕಡೆಯಿಂದ ಪಾತ್ರ ಮಾಡಿಸಿ ತಮ್ಮ ಕೆಲಸಗಳನ್ನು ಹಿಂದಿತ್ಕೊಂಡು ಮಾಡುವಂಥ ಕೆಲಸ ಯೋಗ್ಯ ಅನ್ನುವಂಥ ಮಾತು ತಮ್ಮ ಕೈಗೊಂಬೆ ಆಗುತ್ತಿರುವಂಥ ಜನರಂತಂದು ಅವ್ರ ಮೂಲಕ ತಮ್ಮ ವಿಚಾರಗಳನ್ನ ಬಿತ್ತುವಂಥದ್ದು ಹೊಂದಿಸುವಂಥದ್ದು ಆ ದಿಶೆಯಲ್ಲಿ ಇನ್ನಷ್ಟು ಪ್ರಯತ್ನ ಮಾಡುವಂಥ ಸಾಧ್ಯತೆಗಳೆಲ್ಲ ಇದ್ದಾವೆ. ಆದರೆ ಈ ಪ್ರಯತ್ನ ಎಷ್ಟು ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಗೆಲ್ತದೆ ಅಂತ ಈಗಲೇ ಹೇಳಲಿಕ್ಕೆ ಆಗುವುದಿಲ್ಲ, ಯಾಕಂದರೆ ಜನ ನಿಧಾನಕ್ಕೆ ಶಿಕ್ಷಣ ಪಡಿತಾ ಇದ್ದಾರೆ. ಮತ್ತು ಮೂಲ ಗುರಿ ಇವತ್ತು ರಾಹುಲ್ದಾಗಿರ್ಬೋದು, ಕೇಜ್ರಿವಾಲ್ ಅಂಥವ್ರದ್ದಾಗಿರ್ಬೋದು, ಅಖಿಲೇಶದ್ದಾಗಿರ್ಬೋದು, ಅದೇ ಕಾಲಕ್ಕೆ ತೇಜಸ್ವಿಯವ್ರದ್ದಾಗಿರ್ಬೋದು, ಇಡೀ ದೇಶಕ್ಕೆ ಫ್ರೀಯಾಗಿ ಶಿಕ್ಷಣ ಕೊಡಬೇಕು ಅನ್ನುವಂಥ ಒಂದು ವಿಚಾರ ಮಾಡ್ತಾ ಇದ್ದಾರೆ ಅನ್ನೋ ಸಹಿತ ನಮ್ಮ ಮಾತುಗಳು ಬರ್ತಾ ಇದ್ದಾವೆ. ಯಾವಾಗ ಫ್ರೀಯಾಗಿ ಹೈಯರ್ ಎಜುಕೇಷನ್ ಥರ ಸಿಗ್ತಾ ಎಲ್ಲ ಮಕ್ಕಳಿಗೆಪ್ಪ ಅಂದ್ರೆ ಅವರೆಲ್ಲರೂ ಜಾಣರಾಗ್ತಾರೆ, ಅವರೆಲ್ಲರೂ ಬುದ್ಧಿವಂತರಾಗ್ತಾರೆ. ಆ ಬುದ್ಧಿವಂತಕ್ಕಿಂತ ಅವರು ವರ್ತನೆ ಮಾಡ್ತಾರೆ, ಯಾರು ಮೋಸ ಮಾಡ್ತಾರೆ ಯಾರು ಮೋಸ ಮಾಡೋದಿಲ್ಲ, ಅದು ಯಾರು ಸುಳ್ಳು ಹೇಳ್ತಾ ಇದ್ದಾರೆ ಯಾರು ಸುಳ್ಳು ಹೇಳ್ತಾ ಇಲ್ಲ ಅನ್ನೋದು ಕನ್ಫರ್ಮ್ ಮಾಡಿಕೊಂಡು ಹೊಸ ವ್ಯವಸ್ಥೆನ ಅವರು ತಯಾರು ಮಾಡಿಕೊಡ್ತಾರೆ ಅನ್ನೋಂಥ ವಿಚಾರದಿಂದಾಗಿ ನೋಡಬೇಕಾಗಿದೆಯಲ್ಲ. ಏನಪ್ಪ ಅಂತಂದರೆ ಈ ಒಂದು ಆರ್ ಎಸ್ ಎಸ್ ಅಥವಾ ನಮ್ಮ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಹೊಸ ವಿಚಾರದ ನೆಲೆಯಲ್ಲೇ ಹೊಸ ನಾಯಕರನ್ನ ಒಮ್ಮೆ ಹುಟ್ಟುವುದಿಲ್ಲ ಅವರು, ಇಟ್ ವಿಲ್ ಟೇಕ್ ಟೈಮ್ ಇಟ್ಸ್ ಓನ್. ಮತ್ತು ಅವ್ರಿಗೆ ಗೊತ್ತದೆ ಪಾರ್ಟಿಯನ್ನು ಕಟ್ಟೋದು ನಾವು ಹೆಂಗೆ ಬದುಕಬೇಕು, ವಿರೋಧಿಗಳ ಮಧ್ಯದಲ್ಲಿ ಹೆಂಗೆ ಉಳಿಬೇಕು ಅದು ಅವ್ರಿಗೆ ಗೊತ್ತದೆ. ಆ ದಿಶೆಯಲ್ಲೇ ಆರ್ ಎಸ್ ಎಸ್ ಅವರು ಈ ಸಲ ಮೋದಿ ಮತ್ತು ನಮ್ಮ ಶಾರ್ ಅವರ ಮುಖವಾಡವರು ಬದಿಗೆ ಇಟ್ಟಿದ್ದಾರೆ, ಹೊಸ ಮುಖಗಳನ್ನು ಹುಡುಕ್ತಾ ಇದ್ದಾರೆ. ಮತ್ತು ತಮ್ಮದೇ ವಿಚಾರಧಾರೆಗೆ ಬದ್ದಿರುವಂಥ ಜನರ ಒಂದು ಸಂಘಟನೆ ಮುಂದೆ ಮಾಡ್ಕೊಂಡು ಹೋಗುವಂಥದ್ದು, ಮತ್ತು ಜೊತೆಗೆ ರಾಜಕೀಯ ಮಾಡಿದ ಇನ್ನೊಬ್ಬರ ಮೂಲಕ ಅಥವಾ ಬಿ ಜೆ ಪಿ ಅವರ ಒಂದು ರೈಟ್ ಹ್ಯಾಂಡು ಲೆಫ್ಟ್ ಹ್ಯಾಂಡು ಎಲ್ಲ ಹ್ಯಾಂಡ್ ಓವರ್ ಮುಂದೆ ಅವ್ರನ್ನ ತೊಗೊಂಡು ಹೋಗುವಂಥ ಪ್ರಯತ್ನ ಮಾಡುವಂಥ ಸಾಧ್ಯತೆಗಳಿದ್ದಾವೆ ಅಂತ ಅನ್ನಿಸ್ತಾ ಇದೆ. ನೋಡೋಣ ಆರ್ ಎಸ್ ಎಸ್ ಇದರಲ್ಲಿ ಎಷ್ಟು ಮಟ್ಟಿಗೆ ಗೆಲ್ತದೆ. ಗೆದ್ದದು ಇಲ್ಲ ಅಂತಲ್ಲ, ಈಗ ಗೆಲ್ಲೋದು ಸೋಲೋದು ಜೀವನದ ಎರಡೂ ಅನುಭವ ಆಗ್ಯದ. ಈ ನೆಲೆಯಲ್ಲಿ ಅವ್ರು ಹೆಜ್ಜೆ ಇಡು ಪ್ರಯತ್ನ ಮಾಡ್ತಾ ಇದ್ದಾರೆ, ಯಾಕಂದ್ರೆ ಈಗ ಮೊದಲು ಉಳಿಬೇಕು. ಪ್ರವಾಹ ಬರ್ತಾ ಇದೆ, ರಾಹುಲ್ ಗಾಂಧಿ ಮತ್ತು ಜೊತೆಗಾರರ ಪ್ರವಾಹ ಬರ್ತದೆ. ಆ ಪ್ರವಾಹದಿಂದ ಮೊದಲು ಉಳಿದು ಉಳಿದ ನಂತರ ಮತ್ತೆ ನಾವು ಏನಾದರೂ ಮಾಡಲಿಕ್ಕೆ ಸಾಧ್ಯ ಇದೆಯಾ ಅನ್ನೋದು ಚಿಂತನೆ ನಡೆಸಿರ್ಬೋದು ಅಂತ ಅನಿಸ್ತದೆ. ನೋಡೋಣ ನಾವು ನೀವು ಕಾದ ಇದರಾಗೆ ಎಷ್ಟು ಮಟ್ಟಿಗೆ ಅವರು ಯಶಸ್ವಿ ಆಗ್ತಾರೆ ಅಂತೇಳಿ ಇದು ಇವತ್ತಿನ ಇಲ್ಲಿಯವರೆಗಿನ ಒಂದು ಸುದ್ದಿಗಳ ಮೇಲೆ ನಮ್ಮದೇ ಅಂತ ಒಂದು ವಿಶ್ಲೇಷಣೆ. ನಿಮ್ಗೆ ಲೈಕ್ ಆಗಿರ್ಬೋದು ಅಂತ ತಿಳ್ಕೊಂಡಿದ್ದೀನಿ, ಲೈಕ್ ಆದರೆ ಲೈಕ್ ಮಾಡಿ ಶೇರ್ ಮಾಡಿರಿ, ಮತ್ತು ಜೊತೆಗೆ ಕಾಮೆಂಟ್ ಮಾಡಿ ಬಿಡ್ಲಿಕ್ಕೆ ಹೋಗ್ಬೇಡ್ರಿ, ಮತ್ತು ಅದೇ ಕಾಲಕ್ಕೆ ಸಬ್ಸ್ಕ್ರೈಬ್ ನಿಲ್ಲಿಸ್ಲಿಕ್ಕೆ ಹೋಗ್ಬೇಡ್ರಿ ಅಂತ ಹೇಳಿ ಸಿಗ್ತಾರೆ. ಇದು ಸತ್ಯದಕ್ಕಾಗಿರಲಿ ಒಂದು ನೀವು.